शम्भा शम् yasya brahmani ramate Nandati <tries> Nandati Va Nandati Nandati ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜಗತ್ತಿನಾದ್ಯಂತ ಕನ್ಫರ್ಮ್ ಆಗಿರೋ ಸೋಂಕಿತ ವ್ಯಕ್ತಿಗಳ ಸಂಖ್ಯೆ ಹತ್ತು ಲಕ್ಷ ದಾಟಿದೆ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಸಾವುಗಳು ಇವತ್ತು ಅಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಗತ್ತಿನಾದ್ಯಂತ ಆಗಿರೋ ಸಾವುಗಳು ಹದಿನೈದೂವರೆ ಸಾವಿರಕ್ಕೂ ಹೆಚ್ಚು ಅಮೆರಿಕದಲ್ಲಿ ಸೋಂಕಿತರ ಸಂಖ್ಯೆ ಎರಡೂವರೆ ಲಕ್ಷ ದಾಟಿದೆ ಆರು ಸಾವಿರಕ್ಕೂ ಹೆಚ್ಚು ಸಾವುಗಳು ಸ್ಪೇನ್ನಲ್ಲಿ ಸಾವಿನ ಸಂಖ್ಯೆ ಹನ್ನೊಂದು ಸಾವಿರ ತಲುಪಿದೆ ಇಟಲಿಯಲ್ಲಿ ಹದಿನಾಲ್ಕು ಸಾವಿರ ಜರ್ಮನಿಯಲ್ಲಿ ಸುಮಾರು ಸಾವಿರದ ಒಂದು ನೂರು ಚೈನಾದಲ್ಲಿ ಮೂರು ಸಾವಿರದ ಮುನ್ನೂರು ಫ್ರಾನ್ಸ್ ಇರಾನ್ ಯುಕೆ ಯು ಕೆ ಮೂರು ಸಾವಿರ ತಲುಪುತ್ತಿದೆ ಭಾರತ ಎಪ್ಪತ್ತೆರಡು ನಮ್ಮಷ್ಟು ದೊಡ್ಡ ದೇಶಕ್ಕೆ ಇದು ಅದ್ಭುತ ಇದನ್ನು ನಿಯಂತ್ರಿಸಲು ಕೈಗೊಳ್ಳಲಾಗ್ತಿರೋ ಹೆಜ್ಜೆಗಳಿಗೆ ನಾವು ಕೃತಜ್ಞರು ಅದೇ ಸಮಯದಲ್ಲಿ ಕಳೆದ ಎರಡು ದಿನಗಳಲ್ಲಿ ನಾಚಿಕೆಗೇಡಿನ ಒಂದು ವಿಷಯ ದೇಶದಲ್ಲಿ ನಡೆದಿದೆ ಕೆಲ ಗುಂಪಿನ ಜನರು ಅವರ ಚಿಕಿತ್ಸೆಗೆ ಹೋದ ವೈದ್ಯರು ಮತ್ತು ಕರ್ಮಚಾರಿಗಳ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಯಾಕಂದರೆ ಅವರಿಗೆ ಅವರದ್ದೇ ನಂಬಿಕೆಗಳಿವೆ ಇಂಥ ಸಮಯದಲ್ಲಿ ರಾಷ್ಟ್ರ ಮಟ್ಟದ ಒಂದು ನಿಜವಾದ ಎಮರ್ಜೆನ್ಸಿ ಇರುವಾಗ ಬೇರೆಯವರ ಜೀವವನ್ನ ಅಪಾಯಕ್ಕೆ ತಳ್ಳೋ ಯಾರನ್ನೇ ಆದರೂ ಕಠಿಣವಾದ ಕ್ರಮಕ್ಕೆ ಒಳಪಡಿಸಬೇಕು ಯಾಕಂದರೆ ಅವರು ಎಲ್ಲರ ಜೀವವನ್ನು ಅಪಾಯಕ್ಕೆ ತಳ್ತಿದ್ದಾರೆ ದೇಶವನ್ನು ತೀವ್ರ ಒತ್ತಡಕ್ಕೆ ಸಿಲುಕಿಸ್ತಿದ್ದಾರೆ ವಿಶೇಷವಾಗಿ ತಮ್ಮನ್ನೇ ಅಪಾಯಕ್ಕೆ ಒಡ್ತಾ ಮುಂಚೂಣಿಯಲ್ಲಿರೋರ ಮೇಲೆ ಹಲ್ಲೆ ಮಾಡೋರು ಇದರಲ್ಲಿ ಕೆಲಸ ಮಾಡ್ತೀನೋ ಹೆಚ್ಚಿನ ಡಾಕ್ಟರ್ಗಳು ಪ್ರತಿದಿನ ಮನೆಗೂ ಹೋಗ್ತಿಲ್ಲ ತಾಜ್ನಂತಹ ಹೋಟೆಲ್ಗಳು ಅವರಿಗೆ ರೂಮ್ ಒದಗಿಸಿವೆ ಹೋಟೆಲ್ನಲ್ಲಿ ತಂಗಿದ್ದು ಕೆಲಸಕ್ಕೂ ಹೋಗ್ತಿದ್ದಾರೆ ತಮ್ಮದೇ ಕುಟುಂಬಕ್ಕೆ ಸೋಂಕು ತಗಲೋ ಭಯದಿಂದ ಮತ್ತು ಜಗತ್ತಿನಲ್ಲಿ ಬಹಳ ಆರೋಗ್ಯ ಕರ್ಮಚಾರಿಗಳು ಸತ್ತಿದ್ದಾರೆ ಭಾರತವನ್ನು ಸೇರಿಸಿ ವಿಷಯ ಹೀಗಿರಬೇಕಾದ್ರೆ ಅವರು ನಿಮ್ಮ ಸೇವೆ ಮಾಡೋದಕ್ಕೆ ಬಂದಾಗ ಹಲ್ಲೆ ಮಾಡಲಾಗ್ತಿದೆ ಇದರ ಮೇಲೆ ಬಹಳ ಕಠಿಣ ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡಲಿಲ್ಲ ಅಂದರೆ ನನಗನ್ಸತ್ತೆ ಪ್ರತಿಯೊಬ್ಬರೂ ಅವರವರ ಕಲ್ಪನೆಗಳು ಇಷ್ಟಗಳು ನಂಬಿಕೆಗಳ ಪ್ರಕಾರ ನಡ್ಕೊಂಡ್ರೆ ರಾಷ್ಟ್ರನೇ ಇರಲ್ಲ ಆದ್ದರಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಆಶಿಸ್ತೀನಿ ನನಗೆ ಗೊತ್ತು ಡ್ಯೂಟಿನಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಗಳು ಓವರ್ ಟೈಮ್ ಕೆಲಸ ಮಾಡ್ತಿದ್ದಾರೆ ಈ ಲಾಕ್ಡೌನ್ನ ನಿಭಾಯಿಸೋದಕ್ಕೆ ಎಲ್ಲ ನಾಗರಿಕರಲ್ಲಿ ನನ್ನ ವಿನಂತಿ ಲಾಕ್ಡೌನನ್ನು ಸ್ವಯಂ ಪ್ರೇರಿತರಾಗಿ ಮಾಡೋಣ ಬಲವಂತದ ಅಗತ್ಯ ಬೇಡ ಅದನ್ನು ನಮ್ಮ ಒಳಿತಿಗೆ ಮಾಡ್ತಿರೋವಾಗ ಅದು ಯಾಕೆ ಬಲವಂತದಿಂದ ಆಗಬೇಕು ಒಂದು ರಾಷ್ಟ್ರವಾಗಿ ವ್ಯಕ್ತಿಯಾಗಿ ಇದು ಸ್ವಯಂ ಪ್ರೇರಣೆಯಿಂದ ಆಗೋ ಥರ ನೋಡ್ಕೊಳ್ಳೋಣ ರಸ್ತೆಯಲ್ಲಿ ಪೊಲೀಸ್ ಇರೋ ಅಗತ್ಯ ಇರಬಾರ್ದು ಇದನ್ನು ನಾವಾಗೆ ಮಾಡೋಣ ಮತ್ತಿದು ನಮ್ಮ ದೇಶದಲ್ಲಿ ದೊಡ್ಡ ವಿಪತ್ತು ಇರೋ ಥರ ನೋಡ್ಕೊಳ್ಳೋಣ ನಮ್ಮ ದೇಶದಲ್ಲಿ ಜನದಟ್ಟಣೆಯ ಮಟ್ಟ ಹೆಚ್ಚಿದೆ ಸೋಂಕಿನ ಹರಡು ನಿಯಂತ್ರಣ ತಪ್ಪಿದರೆ ನಾವು ತುಂಬ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಎಲ್ಲ ರೀತಿಗಳಲ್ಲಿ ದೊಡ್ಡ ಬೆಲೆ ಮಾನವನ ಸ್ಥಿತಿ ಹೇಗೆ ಇರಲಿ ಮಾನವನ ಸಮಸ್ಯೆ ಏನೇ ಇರಲಿ ಮಾನವರು ಏನೇ ತುಮುಲಗಳಲ್ಲಿರಲಿ ಪ್ರಕೃತಿ ಮತ್ತು ಜೀವ ಜಗತ್ತು ಹೇಗಿದೆಯೋ ಹಾಗೆ ಮುಂದುವರಿಯುತ್ತೆ ನಿಜವಾಗಿ ಇನ್ನೂ ಚೆನ್ನಾಗಿ ಮನುಷ್ಯ ಇಲ್ಲದೆ ಬೇರೆಲ್ಲ ಜೀವಿಗಳು ಆರಾಮವಾಗಿವೆ ಅದು ನಮ್ಮ ಶೋಚನೀಯ ಕಥೆ ನವಿಲು ನರ್ತಿಸೋದನ್ನು ಮತ್ತಿತರ ಬಹಳ ಸಂಖ್ಯೆಗಳನ್ನು ನೋಡಿದ್ರಿ ಕಾರ್ಬನ್ ಎಮಿಷನ್ ವಿಷಯದಲ್ಲಿ ಯಾರೋ ನನಗೆ ಗೊತ್ತಿಲ್ಲ ಇಷ್ಟು ಬೇಗ ಅದನ್ನು ವಿಶ್ಲೇಷಿಸೋದಕ್ಕೆ ಆಗುತ್ತಾ ಅಂತ ಆದರೆ ಕೆಲವರು ಅದು ವಿಶ್ವ ಯುದ್ಧದ ನಂತರ ಹೇಗಿತ್ತೋ ಹಾಗಿದೆ ಅಂತಿದ್ದಾರೆ ಅಂದರೆ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಎಪ್ಪತ್ತೈದು ವರ್ಷಗಳ ಹಿಂದಿದ್ದ ಎಮಿಷನ್ ಮಟ್ಟಕ್ಕೆ ಬಂದಿದ್ದೀವಿ ಈಗ ಸೋವಾ ಗಿಡ ಮರಗಳು ಕೀಟ ಪಕ್ಷಿ ಪ್ರಾಣಿಗಳು ಮತ್ತು ಗಾಳಿನೇ ಸಂತೋಷವಾಗಿದೆ ನಮ್ಮ ಬದುಕು ಭಂಗವಾಗಿ ಚದುರಿ ಹೋಗಿದೆ ಎಲ್ರಿಗೂ ನಷ್ಟ ಆಗುತ್ತೆ ಇದರಿಂದ ಆದರೆ ಕನಿಷ್ಠ ಬೇರೆ ಜೀವಿಗಳು ಚೆನ್ನಾಗಿವೆ ಅಂತ ಸಂಭ್ರಮಿಸೋಣ ಲೆಟ್ಸ್ ದೋಸ್ ಎಲ್ಲ ಜೀವಿಗಳು ನಮ್ಮಿಂದಾಗಿ ನರಳುತ್ತಾ ಇದ್ವು ಈ ನಾಲ್ಕೈದು ವಾರಗಳಲ್ಲಿ ಅವು ಚೆನ್ನಾಗಿವೆ ಅವುಗಳ ಒಳಿತನ್ನು ಸಂಭ್ರಮಿಸೋಣ ಯಾಕಂದರೆ ನಾನು ಬರಿ ಒಂದು ಜೀವಿ ನಾನು ಚೆನ್ನಾಗಿದ್ದೀನಿ ಇದೀನಿ ಒಂದು ಸಣ್ಣ ಕವಿತೆ ಇಟ್ಸ್ कॉल्ड ಲಿಲ್ಕ್ ದೇರ್ ಓಕೆ ಯು ವಾಂಟ್ ಟು ರೀಡ್ ಇಟ್ ಬೈ ಯೋರ್ self ಯು ವಾಂಟ್ ಮೀ ಟು ರೀಡ್ ಇಟ್ ಫೈ ಯು To lay under a tree on a hot summer afternoon, fruit flies buzz lazily, the flutter of the butterfly has slowed to match the mood. A lazy tropical summer afternoon, gazing up at the magic of exquisite geometry of branches, twigs, leaves, and above all, the enterprising rays of sun finding their way through this magical mess. My not tingle with rapture of pure life and willingness to merge into the very sword that I lay upon. Jivana Marana Irate Namma Samajika Paristiti ಹಣದ ಚಿಂತೆ ಏನೇ ಇರಲಿ ಅದೆಲ್ಲ ಮುಖ್ಯನೇ ಆದರೆ ಅತ್ಯಂತ ಮುಖ್ಯವಾದದ್ದು ಜೀವ ಬೇರೆಲ್ಲ ಜೀವಿಗಳು ಖುಷಿಯಾಗಿರೋ ಥರ ಇದೆ ನಾವು ಅವುಗಳನ್ನೇ ಸೇರ್ಕೊಳ್ಳೋಣ ಸಂತೋಷ ಅಂದರೆ ಬೇಜವಾಬ್ದಾರಿಯುತ ವಿಷಯಗಳನ್ನು ಮಾಡೋದಲ್ಲ ಜನರ ಪ್ರಕಾರ ಸೆಲೆಬ್ರೇಟ್ ಮಾಡೋದಂದರೆ ಬೇಕಾಬಿಟ್ಟು ತಿನ್ನೋದು ಕುಡಿಯೋದು ಇವೇ ಸೆಲೆಬ್ರೇಷನ್ ಇಂದಿನ ಯುವ ಜನರಿಗೆ ಸೆಲೆಬ್ರೇಟ್ ಮಾಡೋದಕ್ಕೊಂದು ವಿಧಾನ ಇದೆ ಸೆಲೆಬ್ರೇಷನ್ ಅಂದರೆ ಏನೋ ಒಂದು ನಿರ್ದಿಷ್ಟ ಕಾರ್ಯ ಅಲ್ಲ ಬದುಕಿನಲ್ಲಿ ನೀವು ಸ್ವಲ್ಪ ವಿನೋದಮಯರಾಗಿದ್ದರೆ ಬದುಕಿನ ಪ್ರತಿ ಕ್ಷಣವೂ ಸೆಲೆಬ್ರೇಷನ್ನೇ ವಿಶೇಷವಾಗಿ ನಾವು ಎದುರಿಸೋ ಸನ್ನಿವೇಶಗಳು ಸೀರಿಯಸ್ ಆಗಿದ್ದಾಗ ಪ್ರಾಣಾಪಾಯ ಇದ್ದಾಗಲೂ ಅಂಥ ಕ್ಷಣಗಳಲ್ಲಿ ನೀವು ವಿನೋದಮಯರಾಗಿದ್ದರೆ ನಿಮ್ಮ ಜೀವನ ಖಂಡಿತ ಒಂದು ಸೆಲೆಬ್ರೇಷನ್ ಇದು ಅದನ್ನು ಕಲಿಯೋ ಸಮಯ ನಿಮ್ಮ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಾ ಸಣ್ಣ ವಿಷಯಕ್ಕೂ ನಿಮ್ಮ ಮೇಲೆ ಹಲ್ಲೆ ಮಾಡೋರ ಮಧ್ಯೆ ಆದರೆ ನಿಮಗೆ ನೋವು ಮಾಡೋ ಉದ್ದೇಶ ಇಲ್ಲ ಅವರಿಗೆ ಕುಟುಂಬ ಅಂದರೆ ಅದೇ ನಿಮಗೆ ನೋವುಂಟು ಮಾಡೋ ಇಚ್ಛೆ ಇಲ್ಲ ನಿಮ್ಮ ಪ್ರೀತಿಪಾತ್ರರು ಆದರೆ ಎಲ್ಲ ಸಣ್ಣ ವಿಷಯಕ್ಕೆ ಬಹಳ ತಲೆ ತಿಂತಾರೆ ಕುಟುಂಬದ ಥರ ಬೇರೆ ಯಾರೂ ನಿಮ್ಮ ಮೇಲೆ ಆಕ್ರಮಣ ಮಾಡಲ್ಲ ಈ ಸನ್ನಿವೇಶಗಳನ್ನು ವಿನೋದವಾಗಿ ತಗೊಳ್ಳೋದಿಕ್ಕೆ ಕಲಿಯೋ ಸಮಯ ಇದು ವಿನೋದವಾಗಿಸಿ ಸಂಭ್ರಮಿಸಿ ಮೈ ಯು ಲುಕ್ ಬ್ಯಾಕ್ ಆನ್ ದಿಸ್ ಟೈಮ್ ಆಫ್ ತ್ರೀ ವೀಕ್ಸ್ ಆಫ್ ಟುಗೆದರ್ ವಿತ್ ಗ್ರೇಟ್ ಜೋಯ್ ಈ ಮೂರು ವಾರ ನೀವು ಒಟ್ಟಿಗಿದ್ದ ಸಮಯವನ್ನು ಮುಂದೆ ಸಂತೋಷದಿಂದ ನೆನಪಿಸಿಕೊಳ್ಳೋ ಥರ ಆಗಲಿ ಆಗ ಈ ಮೂರು ವಾರಗಳನ್ನು ನೀವೇ ಮತ್ತೆ ಮತ್ತೆ ಸೃಷ್ಟಿಸಿಕೊಳ್ತೀರಿ ಈ ಮೂರು ವಾರವನ್ನು ಸುಂದರವಾಗಿಸಿದ್ರೆ ನಾವೆಲ್ಲರೂ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅದು ಮೂರು ವಾರಕ್ಕೆ ಮುಗಿಯತ್ತೆ ಮುಂದುವರಿಯಲ್ಲ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಅದು ಹೆಚ್ಚಾಗಬಹುದು ಮತ್ತೆ ಹಲವು ಹಂತಗಳಲ್ಲಿ ನಾವು ದೊಡ್ಡ ಬೆಲೆ ತೆರಬೇಕಾಗತ್ತೆ ಸದ್ಗುರು ಮೊದಲನೇ ಪ್ರಶ್ನೆ ಮಾರ್ಕ್ಸ್ನೋ ಅವರಿಂದ ಕೊರೋನಾ ವೈರಸ್ನ ತಕ್ಷಣದ ಮಹಾ ಅಪಾಯ ನಾವು ಎದುರಿಸ್ತಿರೋ ಕ್ಲೈಮೇಟ್ ಚೇಂಜ್ನ ಇತರ ಬಿಕ್ಕಟ್ಟುಗಳನ್ನು ಮರೆಮಾಚ್ತಾ ಇದೆ ನಾವು ಈ ಸೋಂಕಿನ ಹೋರಾಟದಲ್ಲಿ ಬಳಲಿಹೋದ ನಂತರ ಕ್ಲೈಮೇಟ್ ಚೇಂಜ್ನ ದುರಂತವನ್ನು ತಪ್ಪಿಸೋದಕ್ಕೆ ಎಲ್ಲರ ಗಮನವನ್ನು ಸೆಳೆದು ಜಾಗತಿಕ ಪ್ರಯತ್ನವನ್ನು ಉಂಟು ಮಾಡೋ ದಿಕ್ಕಿನಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಎಷ್ಟು ಯಶಸ್ವಿಯಾಗಬಹುದು

ಕ್ಲೈಮೇಟ್ ಚೇಂಜ್ ಅನ್ನೋದು ಭೂಮಿಗೆ ಆಗಿರೋ ವೈರಲ್ ಇನ್ಫೆಕ್ಷನ್ ಮತ್ತು ಆ ವೈರಸ್ ನಾವೇ ಬಹಳ ಸಮಯದಿಂದ ಭೂಮಿಗೆ ನಮ್ಮ ಸೋಂಕು ತಗುಲಿದೆ ಹೇಗಂದರೆ ನಿಧಾನವಾಗಿ ಅದರ ಜೀವವನ್ನೇ ಹೀರ್ತಿದ್ದೀವಿ ನಾವು ಬಹಳ ಜನರು ಈ ವೈರಸ್ನಿಂದ ಭಯಭೀತರಾಗಿದ್ದಾರೆ ಭೂಮಿಯ ಬೇರೆಲ್ಲ ಜೀವಿಗಳು ಪ್ರತಿ ಗಿಡ ಪ್ರತಿ ಹುಳ ಕೀಟ ಪಕ್ಷಿ ಪ್ರಾಣಿ ಎಲ್ಲವೂ ಮನುಷ್ಯ ವೈರಸ್ ಅಂದರೆ ಭಯ ಬೀಳುತ್ತವೆ ಹೌದು ಬಹಳಷ್ಟು ನಶಿಸಿ ಹೋಗಿವೆ ಬಹಳಷ್ಟು ನಶಿಸಿ ಹೋಗ್ತಾ ಇವೆ ಈ ವೈರಸ್ ಬಗೆಗಿನ ನಮ್ಮ ಚಿಂತೆಯ ನಡುವೆ ನಮಗಿರೋ ಬೇರೆ ಸಮಸ್ಯೆಗಳನ್ನು ಮರಿಬಾರದು ಆದರೆ ಈಗ ಫೋಕಸ್ ವೈರಸ್ ಮೇಲಿರಬೇಕು ಇಲ್ಲಾಂದರೆ ಇದು ಮಾನವತೆಗೆ ದೊಡ್ಡ ವಿಪತ್ತಾಗಬಹುದು ಇದು ತಿಂಗಳು ವರ್ಷಗಟ್ಟಲೆ ನಡೀಬಹುದು ಅದನ್ನು ನೆಲ ಕಚ್ಚಿಸದಿದ್ದರೆ ನಿಮಗೆ ಬಂತು ನೀವು ಹುಷಾರಾದ್ರಿ ಬೇರೆಯವರಿಗೆ ಬರುತ್ತೆ ಅವರು ಹರಡ್ತಾರೆ ಅವರು ಹುಷಾರಾಗ್ತಾರೆ ಬೇರೆಯವರಿಗೆ ಹರಡ್ತಾರೆ ಇದು ಹೀಗೆ ನಡೀತಾ ಹೋಗಬಹುದು ವೈರಸ್ಸೇ ಮೃದುವಾದ ರೂಪಕ್ಕೆ ಮ್ಯೂಟೇಟ್ ಆಗೋ ತನಕ ಸಾಮಾನ್ಯವಾಗಿ ಹಾಗಾಗಿದೆ ಆದರೆ ಹಾಗೇ ಆಗಬೇಕು ಅಂತೇನಿಲ್ಲ ಹಾಗಾಗಿ ನಮಗಿರೋ ಬೇರೆ ಸಮಸ್ಯೆಗಳನ್ನು ಮರಿಬಾರದು ವಿಶೇಷವಾಗಿ ಕ್ಲೈಮೇಟ್ ಚೇಂಜ್ದು ಬೇರೆ ಬೇರೆ ಜನರು ಕ್ಲೈಮೇಟ್ ಚೇಂಜನ್ನು ಬೇರೆ ಬೇರೆ ಥರ ನೋಡ್ತಾರೆ ಕಾನ್ಷಿಯಸ್ ಪ್ಲಾನೆಟ್ ಆಂದೋಲನದ ಅಂಗವಾಗಿ ನಾನು ಎಲ್ಲರ ಗಮನವನ್ನು ಒಂದು ವಿಷಯಕ್ಕೆ ಸೆಳೀತಾ ಇದ್ದೀನಿ ಅದು ಭೂಮಿಯನ್ನು ಪುನಶ್ಚೇತನಗೊಳಿಸುವಲ್ಲಿ ಅತ್ಯಂತ ಮುಖ್ಯವಾದ ಅಂಶ ನೀವು ಜೀವ ಜಗತ್ತು ಅಂತ ನೋಡೋದೆಲ್ಲ ಅದನ್ನು ಮೀರಿಯೂ ಜೀವಿಗಳಿವೆ ಆದರೆ ಭೂಮಿ ಮೇಲೆ ನೀವು ಜೀವಂತ ಅಂತ ಹುಳುಗಳು ಕ್ರಿಮಿಗಳು ಪಕ್ಷಿ ಪ್ರಾಣಿಗಳು ಸಸ್ಯರಾಶಿ ಮತ್ತು ನಾವು ಇವೆಲ್ಲ ಆಗೋದು ಬರೀ ಮೂವತ್ತೊಂಬತ್ತು ಇಂಚು ಮೇಲ್ಮಣ್ಣಿನಲ್ಲಿ ಎಲ್ಲ ಆಗೋದು ಇಷ್ಟರ ನಡುವೆ ಇನ್ನೂ ಕೆಳಗೆ ಸೂಕ್ಷ್ಮಾಣು ಜೀವಿಗಳಿವೆ ಅವು ಮುಖ್ಯ ಆದರೆ ನಾವು ಅದಕ್ಕೆ ಹೆಚ್ಚೇನೂ ಹಾನಿ ಉಂಟು ಮಾಡಿಲ್ಲ ನಿಜವಾದ ಹಾನಿಯಾಗುತ್ತಿರೋದು ಈ ಮೂವತ್ತೊಂಬತ್ತು ಇಂಚು ಮೇಲ್ಮಣ್ಣಿಗೆ ಎಲ್ಲ ಜೀವಿಗಳನ್ನು ಪೋಷಿಸೋದು ಅದೇ ಇರುವೆಯಿಂದ ಆನೆಯವರೆಗೆ ಎಲ್ಲಾನು ಈ ಮೂವತ್ತೊಂಬತ್ತು ಇಂಚುಗಳನ್ನು ಅವಲಂಬಿಸಿದೆ ಆದರೆ ಕೆಳಗಿರೋದು ಮುಖ್ಯವಲ್ಲ ಅಂತಲ್ಲ ಆದರೆ ಅತಿ ಹೆಚ್ಚು ಜೀವಿಗಳಿರೋದು ಇಲ್ಲಿ ಮತ್ತು ಅತಿ ಹೆಚ್ಚು ಹಾನಿಯಾಗಿರೋದು ಇಲ್ಲೇ ಬೇರೆಬ್ಬ ವಿಷಯಗಳು ಬಹಳ ಇವೆ ವಾಯು ಮಾಲಿನ್ಯ ಜಲಮಾಲಿನ್ಯ ಶಬ್ದ ಮಾಲಿನ್ಯ ಬೇರೆ ಸಮಸ್ಯೆಗಳು ಬಹಳ ಇವೆ ಎಲ್ಲಕ್ಕೂ ಮೂಲ ನಾವೇ ಆದರೆ ಅತ್ಯಂತ ಮುಖ್ಯವಾದ ವಿಷಯ ಈ ಮೂವತ್ತೊಂಬತ್ತು ಇಂಚು ಮೇಲ್ಮಣ್ಣು ಜೈವಿಕವಾಗಿ ಸಮೃದ್ಧ ಮತ್ತು ಆರೋಗ್ಯದಿಂದ ಇರೋದನ್ನು ಖಚಿತಪಡಿಸೋದು ಈ ಒಂದನ್ನು ಮಾಡಿದರೆ ಬೇರೆಲ್ಲ ಸಮಸ್ಯೆಗಳನ್ನು ಭೂಮಿ ತಾನೇ ಸರಿಪಡಿಸಿಕೊಂಡು ನಿಭಾಯಿಸೋ ಸಾಮರ್ಥ್ಯ ಹೊಂದಿದೆ ಬಹುತೇಕ ಜನರು ಚರ್ಚೆ ಮಾಡಬಹುದು ಎಷ್ಟು ಬೇಕಿದ್ರೂ ಚರ್ಚೆ ಮಾಡಬಹುದು ಆದರೆ ನಿಮಗೆ ಪರಿಹಾರಮುಖಿ ಕಾರ್ಯ ಆಗಬೇಕಿದ್ದರೆ ಕಾರ್ಯನೀತಿ ಇದೆ ಅದಕ್ಕೆ ನಾನು ಜಗತ್ತಿನ ಹಲವು ಪ್ರಮುಖ ಶಕ್ತಿಗಳನ್ನು ಪ್ರಮುಖ ವ್ಯಕ್ತಿಗಳನ್ನು ಸಂಸ್ಥೆಗಳನ್ನು ಕಾನ್ಷಿಯಸ್ ಪ್ಲಾನೆಟ್ ಆಂದೋಲನದಲ್ಲಿ ಜೋಡಿಸ್ತಾ ಇದ್ದೀನಿ ಎಲ್ಲರ ಗಮನವನ್ನು ಈ ಮೂವತ್ತೊಂಬತ್ತು ಇಂಚುಗಳಿಗೆ ತರೋದಕ್ಕೆ ಆದರೆ ಒಬ್ಬರಿಗೆ ದಿಲ್ಲಿಯ ಗಾಳಿಯ ಚಿಂತೆ ಚಿಂತೆ ಮಾಡಬಾರ್ದು ಅಂತಿಲ್ಲ ಅದು ಒಂದು ಚಿಂತೆನೇ ಆದರೆ ಈಗ ಭೂಮಿಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಮರುಭೂಮಿ ಹರಡೋದನ್ನು ನಿಲ್ಲಿಸೋದು ಮರುಭೂಮೀಕರಣ ಅಂದರೆ ಸಮೃದ್ಧ ಮಣ್ಣನ್ನು ಮರಳಾಗಿಸೋದು ಮಣ್ಣಿನ ಎಲ್ಲ ಜೈವಿಕ ಅಂಶವನ್ನು ಹೀರೋದ್ರಿಂದ ಅದು ಮರಳಾಗತ್ತೆ ಇದು ಆಯಿತು ಅಂದರೆ ಅದನ್ನು ಮತ್ತೆ ತರೋದಕ್ಕೆ ನೂರಿನ್ನೂರು ಮುನ್ನೂರು ವರ್ಷ ಹಿಡಿಯುತ್ತೆ ಮತ್ತೆ ಸಮೃದ್ಧವಾಗಿಸೋದಕ್ಕೆ ಅದರದು ತ್ವರಿತವಾಗಿ ಆಗ್ತಿದೆ ಭಾರತದ ಇಪ್ಪತ್ತೈದು ಪರ್ಸೆಂಟ್ ಮಣ್ಣು ಈಗ ಕೃಷಿ ಯೋಗ್ಯವಾಗಿಲ್ಲ ತಮಿಳುನಾಡಿನ ನಲವತ್ತೆರಡು ಪರ್ಸೆಂಟ್ ಮಣ್ಣು ಯೋಗ್ಯವಾಗಿಲ್ಲ ಇದು ಫಲವತ್ತಾದ ಸಮೃದ್ಧ ನಾಡಾಗಿತ್ತು ಇವತ್ತು ಮರುಭೂಮಿಯಾಗೋ ದಿಕ್ಕಿನಲ್ಲಿ ಹೋಗ್ತಾ ಇದೆ ಜೈವಿಕ ಅಂಶವನ್ನು ಮರಳಿ ತರೋದು ಬಹಳ ಸರಳ ಎರಡೇ ಮೂಲಗಳು ಪ್ರಾಣಿತ್ಯಾಜ್ಯ ಸಸ್ಯತ್ಯಾಜ್ಯ ಮಣ್ಣಿಗೆ ಹಾಕೋದಿಕ್ಕೆ ಬೇರೇನೂ ಇಲ್ಲ ಅದು ಎಲ್ಲಿಂದಲೂ ಬರೋದಿಲ್ಲ ಜನ ಟೆಕ್ನಾಲಜಿ ಟೆಕ್ನಾಲಜಿ ಅಂತ ಮಾತಾಡ್ತಾರೆ ಟೆಕ್ನಾಲಜಿನ ಹಾನಿಯನ್ನು ನಿಯಂತ್ರಿಸೋದಕ್ಕೆ ಬಳಸಬಹುದು ಅಷ್ಟೇ ಬಟ್ ದ ಸೊಲ್ಯೂಷನ್ ಇಸ್ ಓನ್ಲಿ ಇನ್ ದೈಲ್ ಆದರೆ ಪರಿಹಾರ ಇರೋದು ಮಣ್ಣಿನಲ್ಲೇ ನಾವು ಇವತ್ತು ದೂರ್ತಾ ಇರೋ ಎಲ್ಲ ಟೆಕ್ನಾಲಜಿಗಳು ಐವತ್ತು ನೂರು ವರ್ಷಗಳ ಹಿಂದೆ ಅವನ್ನು ಅತ್ಯುತ್ತಮ ಅಂತ ಪರಿಗಣಿಸಲಾಗ್ತಿತ್ತು ಕಲ್ಲಿದ್ದಲಿಂದ ನಡೆಸಲಾಗೋ ಮೊದಲನೇ ಉಗಿ ಬಂಡಿ ಬಂದಾಗ ಇದು ನಾವು ಮಾಡಿರೋ ಅತಿ ದೊಡ್ಡ ಚಮತ್ಕಾರ ಅಂದುಕೊಂಡರು ನಾನು ಅದನ್ನು ಕಡೆಗಣಿಸ್ತಿಲ್ಲ ಹೌದು ಅದು ತಂತ್ರಜ್ಞಾನದ ವಿಕಾಸದ ಒಂದು ಭಾಗವಾಗಿತ್ತು ತಂತ್ರಜ್ಞಾನದ ನಮ್ಮ ವಿಕಾಸದಲ್ಲಿ ಪರವಾಗಿಲ್ಲ ಆಗಿರೋದನ್ನು ಹಿಂದೆ ನಾವು ಮಾಡಿರೋದನ್ನು ಬದಲಿಸೋಕ್ಕಾಗಲ್ಲ ಆದರೆ ಈಗ ಅತ್ಯಂತ ಮುಖ್ಯ ವಿಷಯ ಇದು ಎಲ್ಲರ ಗಮನ ಮಣ್ಣಿನ ಮೇಲೆ ಬರಬೇಕು ನಾವು ಖಚಿತಪಡಿಸಬೇಕು ಭೂಮಿ ಮೇಲೆ ಆದಷ್ಟು ಮಣ್ಣು ಜೈವಿಕವಾಗಿ ಸಮೃದ್ಧವಾಗಬೇಕು ಅದಕ್ಕಿರೋ ಒಂದೇ ದಾರಿ ಮಣ್ಣನ್ನು ನೆರಳಿಗೆ ತರೋದು ಆಗ ಜೈವಿಕ ಚಟುವಟಿಕೆ ಶುರುವಾಗುತ್ತೆ ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲದಿದ್ರೆ ವೇರ್ ದೆರ್ ಇಸ್ ನೋ ಎನಿ ಕೈಂಡ್ ಆಫ್ ಶೇಡ್ ಏನು ನೆರಳಿಲ್ಲದ ಮಣ್ಣನ್ನ ಅಗದು ನೋಡಿ ಎಂಟು ಒಂಬತ್ತು ಇಂಚು ತುಂಬಾ ಮರಗಳು ಇರೋಲ್ಲಿ ಅಥವಾ ಕಾಡಿನಲ್ಲಿ ಅಗದು ನೋಡಿ ಮಣ್ಣು ಹೇಗಿದೆ ನಿಮಗೆ ಗೊತ್ತಾಗುತ್ತೆ ನೀವು ವಿಜ್ಞಾನಿಯಾಗಿರಬೇಕಿಲ್ಲ ಕಾಮನ್ ಸೆನ್ಸ್ ನಿಂದ ಗೊತ್ತಾಗುತ್ತೆ ಈ ಮಣ್ಣು ಸಮೃದ್ಧ ಜೀವಂತವಾಗಿದೆ ಅಂತ ಮಣ್ಣು ನಮ್ಮ ವಾಸಸ್ಥಳ ಕೋಟ್ಯಂತರ ಜೀವಿಗಳು ಜೀವಿಸೋದು ಇಲ್ಲೇ ಆ ಜೀವಂತಿಕೆಯಿಂದ ಎಲ್ಲ ಬೆಳೆಯುತ್ತೆ ನಾವು ತಿಂತೀವಿ ಪ್ರಾಣಿಗಳು ಬೆಳೆಯುತ್ತವೆ ಎಲ್ಲ ಆಗೋದು ಮಣ್ಣು ಸಮೃದ್ಧವಾಗಿರೋದ್ರಿಂದ ಮಣ್ಣಿನ ಸಮೃದ್ಧತೆ ಹೋಗಿಬಿಟ್ರೆ ನಾವು ಭೂಮಿಯನ್ನು ತೊರೆದಂತೆ ಆದರೆ ಜನ ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಹರಿಸ್ತಾರೆ ಅದು ಅಗತ್ಯ ಅಲ್ಲ ಅಂತಿಲ್ಲ ನಮಗಿರೋ ಎಲ್ಲ ಸಮಸ್ಯೆಗಳನ್ನು ತಿಳ್ಕೊಂಡಿರೋದು ಮುಖ್ಯ ಆದರೆ ಈಗ ಜಗತ್ತಿನಲ್ಲಿ ಮರುಭೂಮೀಕರಣವನ್ನು ತಡೆಯೋ ತುರ್ತು ಅಗತ್ಯ ಇರುವಾಗ ಸಣ್ಣ ವಿಷಯಗಳಿಗೆ ಗಮನ ಹರಿಸೋದು ಒಂದು ಡಿಸ್ಟ್ರಾಕ್ಷನ್ ಆಗಬಹುದು ಸಂಪನ್ಮೂಲಗಳು ಅಗತ್ಯವಿದ್ದಲ್ಲಿ ಬಳಕೆಯಾಗಲ್ಲ ಅಗತ್ಯವಾದ ಕಾರ್ಯ ನಡೆಯಲ್ಲ ಒಮ್ಮೆ ಹೀಗಾಯಿತು ರಾತ್ರಿಲಿ ಶಂಕರನ್ ಪಿಳ್ಳೆ ಮಲಗಿದ್ದ ಅವನ ಹೆಂಡತಿ ಮೊಣಕೈನಲ್ಲಿ ಪಕ್ಕೆ ತೀವಿದಳು ಪಕ್ಕೆ ಮತ್ತು ಹೆಣ್ಣು ಅದೇನೋ ಸಂಬಂಧ ಇದೆ ಗೊತ್ತಲ್ಲ ಹಾಗಂತ ನಂಬಿಕೆ ಇದೆ ಉಳಿದಿರೋ ಪಕ್ಕೆ ಲಭ್ಯಗಳನ್ನು ತೀವಿದಳು ಏನು ಏನು ಬಾಗಿಲು ಕಿರಿಗುಟ್ಟಿದ್ದು ಕೇಳಿಸ್ತು ಹಾಂ ಸರಿ ಮಲಗದ ಮತ್ತೆ ಗುದ್ದಿದಳು ತಿವಿತಾ ಅಲ್ಲ ಗುದ್ದಿ ಹೇಳಿದಳು ಮತ್ತೆ ನನಗೆ ಕೇಳಿಸ್ತು ಬಾಗಿಲು ಕಿರಿಗುಟ್ತು ಏನು ಈಗ ಹೋಗಿ ಅದಕ್ಕೆ ನಾನು ಎಣ್ಣೆ ಹಾಕಬೇಕಾ ಅದೊಂದು ದೊಡ್ಡ ಸಮಸ್ಯೆ ಇದೆ ಬಾಗಿಲು ಕೀಲುಗಳಿಗೆ ಎಣ್ಣೆ ಹಾಕೋ ಸಮಯ ಇದಲ್ಲ ಇನ್ನೂ ದೊಡ್ಡ ಸಮಸ್ಯೆ ಇದೆ ಈಗ ಇರೋ ಅತ್ಯಂತ ದೊಡ್ಡ ಸಮಸ್ಯೆ ಮಣ್ಣಿನ ಅಧೋಗತಿ ಹೌದು ಗಾಳಿಯಲ್ಲಿ ಇಂಗಾಲ ಜಾಸ್ತಿ ಇದೆ ಒಂದು ವಾರ ಲಾಕ್ಡೌನ್ನಿಂದ ಹೋಗಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅವೆಲ್ಲ ಬಹಳ ಬೇಗ ತಮ್ಮನ್ನು ತಾವು ಸರಿ ಮಾಡಿಕೊಳ್ಳುತ್ತವೆ ಆದರೆ ನೀವು ಮಣ್ಣು ಹಾಳು ಮಾಡಿದರೆ ಒಂದೋ ಎರಡೋ ಶತಮಾನಗಳೇ ಬೇಕಾಗುತ್ತೆ ಅದನ್ನು ವಾಪಸ್ ತರಕ್ಕೆ ಮಣ್ಣಿನ ಮೇಲ್ಪದರ ಹಾಳು ಮಾಡಿ ಗಾಳಿ ಶುದ್ಧ ಮಾಡಿ ಚೆನ್ನಾಗಿ ಬದುಕ್ತೀವಿ ಅಂತ ಯೋಚಿಸೋಕ್ಕಾಗಲ್ಲ ಇಲ್ಲ ಮಣ್ಣಿನ ಮೇಲ್ಪದರನ ನೀವು ಹಾಳು ಮಾಡಿ ಪ್ರಪಂಚದಲ್ಲಿ ಸಾಕಷ್ಟು ನೀರು ಇರುತ್ತೆ ಅಂತ ಯೋಚಿಸೋಕ್ಕಾಗಲ್ಲ ಇಲ್ಲ ಎಲ್ಲೋ ಇರುತ್ತೆ ಆದರೆ ನಿಮಗೆ ಸಿಗಲ್ಲ ಈ ಗ್ರಹನ ನೀವು ತಲೆ ಕೆಳಗ ಮಾಡಬಾರ್ದು ಸಮತೋಲನ ಹಾಳು ಮಾಡಬಾರದು ಅಂತಿದ್ರೆ ಮಾನವ ನಾಗರಿಕತೆಗಳ ಏಳಿಗೆಗೆ ವೈರುಧ್ಯವಿಲ್ಲದಂತೆ ಕಲ್ಹರಿ ಮರುಭೂಮಿಯಲ್ಲಿ ಯಾಕೆ ಶ್ರೇಷ್ಠ ನಾಗರಿಕತೆಗಳು ಅರಳಲಿಲ್ಲ ಯಾಕಂದರೆ ಮಣ್ಣು ಫಲವತ್ತಾಗಿಲ್ಲ ಅಷ್ಟು ಸರಳ ವಿಷಯ ನಾವು ಮರುಭೂಮಿ ಆಗೋದನ್ನು ನಿಲ್ಲಿಸದಿದ್ರೆ ಮಣ್ಣಿನ ಅವನತಿ ನಿಲ್ಲಿಸದಿದ್ರೆ ಭೂಗ್ರಹ ಎಲ್ಲೂ ಹೋಗಿಬಿಡಲ್ಲ ಆದರೆ ಮನುಷ್ಯರು ಇಲ್ಲಿ ಬದುಕಕ್ಕೆ ಯೋಗ್ಯವಾಗಿರಲ್ಲ ಇದರ ಬಗ್ಗೆ ಗಮನ ಕೊಡೋದು ತುಂಬ ಮುಖ್ಯ ಮನುಷ್ಯರ ಸಂಖ್ಯೆ ಕಡಿಮೆ ಮಾಡಬೇಕು ಮಾಡೋಕ್ಕೆ ಬೇಕಾದಷ್ಟಿದೆ ತೀರಾ ಮುಖ್ಯ ಜನಸಂಖ್ಯೆ ಕಡಿಮೆ ಮಾಡೋದು ನಮ್ಮ ಜನಸಂಖ್ಯೆ ವಿಪರೀತ ಒಳ್ಳೆಯವರು ಸಂಖ್ಯೆ ಜಾಸ್ತಿ ಅರ್ಥ ಪ್ರಪಂಚ ಸ್ವಲ್ಪ ಜಾಸ್ತಿ ಮನೆಯಲ್ಲಿ ಇರೋದ್ರಿಂದ ಹೇಳ್ತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಗಾಳಿ ಅದು ಇದು ಎಲ್ಲ ಚೆನ್ನಾಗಿದೆ ಅಂತ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ನಾವು ಕೇವಲ ನೂರ ಅರವತ್ತು ಕೋಟಿ ಜನ ಇದ್ವಿ ಇವತ್ತು ನಾವು ಎಂಟು ನೂರು ಕೋಟಿ ಹತ್ತ ಸಾಗುತ್ತಿದ್ದೀವಿ ನೂರು ವರ್ಷ ಅಥವಾ ಸ್ವಲ್ಪ ಜಾಸ್ತಿ ಅದು ನಾವು ಪ್ರಜ್ಞೆ ಇರೋ ಮನುಷ್ಯರು ಅಂತ ತೋರಿಸಲ್ಲ ಖಂಡಿತವಾಗಿ ವಿವಶತೆಯಿಂದ ಬದುಕುತ್ತಿದ್ದೀವಿ ಅದನ್ನು ಗಮನಿಸೋ ಸಮಯ ನಾಳೆ ಬೆಳಿಗ್ಗೆ ಜನಸಂಖ್ಯೆ ಸರಿ ಮಾಡೋಕ್ಕಾಗಲ್ಲ ಇವತ್ತು ಸರಿ ಮಾಡಿದರೆ ಇನ್ನು ಮೂವತ್ತು ವರ್ಷಕ್ಕೆ ಇಳಿಮುಖ ಕಾಣುತ್ತೆ ಜನರು ಜನಸಂಖ್ಯೆನ ಶಕ್ತಿ ಅಂತ ನೋಡ್ತಿದ್ದಾರೆ ರಾಜಕೀಯ ಶಕ್ತಿ ಔದ್ಯೋಗಿಕ ಶಕ್ತಿ ಜಗತ್ತಿನಲ್ಲಿ ಒಂದು ತರಹದ ಆರ್ಥಿಕ ಶಕ್ತಿ ಅಂತ ಅದನ್ನು ನೋಡೋದು ಹಾಗಲ್ಲ ದ ವೇ ಟು ಸೀಟ್ಸ್ ಈ ತರಹದ ಮಹಾಮಾರಿಗಳು ಬಂದು ನಮ್ಮನ್ನು ಸಮ ಮಾಡುತ್ತವೆ ನಾವು ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತಿದ್ದರೆ ಪ್ರಕೃತಿ ಕ್ರೂರವಾಗಿ ಮಾಡುತ್ತೆ ಯಾವುದೋ ರೀತಿಲಿ ಈಗ ಅದೇ ನಡೀತಿರೋದು ಅದು ಕ್ರೂರವಾಗಿ ಆಗುತ್ತಿದೆ ಈ ವಿಪತ್ತನ್ನು ಸನ್ನಿಹಿತವಾಗಿರೋ ವಿಪತ್ತನ್ನು ತೀರಾ ಕ್ರೂರವಾಗದೇ ಇರೋ ಹಾಗೆ ಪ್ರಜ್ಞಾಪೂರ್ವಕವಾಗಿ ನಿರ್ವಹಿಸಬಹುದು ಎಲ್ಲರೂ ಎಚ್ಚೆತ್ಕೊಂಡ್ರೆ ಸದ್ಗುರು ಮುಂದಿನ ಪ್ರಶ್ನೆ ಫ್ರಾನ್ಸ್ನ ಡಿಜೆ ಕ್ಯೂವಾನ್ ಕ್ಯೂಬಾ ಜೀವನದುದ್ದಕ್ಕೂ ನಾವು ನಮ್ಮ ಬಗ್ಗೆ ಮತ್ತು ಸುತ್ತಲಿನ ಪ್ರಪಂಚದ ಬಗ್ಗೆ ಕಲಿತೀವಿ ನಾವು ಗುಣಮಟ್ಟ ಸಾಮರ್ಥ್ಯ ಬೆಳೆಸ್ಕೋತೀವಿ ಅವೆಲ್ಲ ಮುಂದಿನ ಜನ್ಮದಲ್ಲಿ ಕಣ್ಮರೆ ಆಗತ್ವಾ ನಾವು ಮೊದಲಿಂದ ಶುರು ಮಾಡಬೇಕಾ ನಿಮ್ಮ ಡಿ ಜೆ ಕೌಶಲ್ಯ ಮುಂದಿನ ಜನ್ಮದಲ್ಲಿ ನಿಮಗೆ ಇರುತ್ತಾ ಅದ ಪ್ರಶ್ನೆ ಡಿಜೆ ಅವರು ಫ್ರಾನ್ಸ್ನವ್ರಾ ಸರ್ ಒಂದು ಜೋಕ್ ತಗೋತೀರಾ ಒಂದಿನ ಒಬ್ಬ ಫ್ರೆಂಚ್ ಡಿ ಜೆ ಲೋಕಲ್ ಟ್ರೈನ್ನಲ್ಲಿ ಹೋಗ್ತಿದ್ದ ಒಬ್ಬ ತಾಯಿ ಪುಟ್ಟ ಹುಡುಗ ಶಾಲೆಗೆ ಹೋಗೋ ಪುಟ್ಟ ಹುಡುಗನ ಜೊತೆ ಟ್ರೈನ್ನಲ್ಲಿ ಹೋಗ್ತಿದ್ರು ಆಕೆ ಹೇಳಿದ್ರು. ಡಿ ಜೆ ಹೆಸರು ಅಲ್ಫೋನ್ಸ್ ತಾಯಿ ಹೇಳಿದ್ರು ಇವತ್ತು ನಿನ್ನ ಹೋಮ್ವರ್ಕ್ ಮಾಡಬೇಕು ಇಲ್ಲಾಂದರೆ ನೀನು ಅಲ್ಫೋನ್ಸ್ ಅಲ್ಫೋನ್ಸ್ ಶೋ ಕೇಳ್ತೀಯಾ ಡಿಜೆ ಉಬ್ಬಿ ಹೋದ ತಾಯಿ ಮಗುವಿಗೆ ಅವನ ಶೋ ರೆಕಮೆಂಡ್ ಮಾಡ್ತಿದ್ದಾರೆ ಅಂತ ಹೆಮ್ಮೆ ಪಟ್ಟ ಮಗು ಹೇಳ್ತು ಇಲ್ಲ ಇಲ್ಲ ತಾಯಿ ಹೇಳಿದ್ಲು ನೀನು ಹೇಳಿದ ಹಾಗೆ ಕೇಳಿದರೆ ಸರಿ ಇಲ್ಲದಿದ್ರೆ ನೀನು ಅಲ್ಫೋನ್ಸ್ ಅಲ್ಫೋನ್ಸ್ ಶೋ ಕೇಳಬೇಕಾಗತ್ತೆ ಈ ಜನ್ಮದಲ್ಲಿ ಪಡೆದ ಕೌಶಲ್ಯ ನನ್ನ ಮುಂದಿನ ಜನ್ಮಕ್ಕೆ ಹೋಗತ್ತ ನಾನು ಅಂದ್ಕೊಂಡೆ ಭಾರತೀಯರು ಮಾತ್ರ ಮತ್ತೆ ಹುಟ್ಟುತ್ತಾರೆ ಅಂತ ಫ್ರೆಂಚ್ ಅಲ್ಲ ದಯವಿಟ್ಟು ಈ ತರಹದ ಯೋಚನಾ ಲಹರಿಗೆ ಇಳಿಬೇಡಿ ಮೊಟ್ಟ ಮೊದಲನೆಯದು ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯ ಯೋಚನೆ ಭಾವನೆ ಜೀವಶಕ್ತಿಯನ್ನು ನಿಮ್ಮ ಅನುಭವದಲ್ಲಿ ಇಲ್ಲದಿರುವ ಏನಕ್ಕೂ ಹೂಡಬೇಡಿ ಇದರ ಅರ್ಥ ಏನಂದ್ರೆ ನಿಮ್ಮ ಯೋಚನೆ ಭಾವನೆಯನ್ನು ಯಾವುದಕ್ಕಾದರೂ ಹೂಡಿದರೆ ಅದು ನಿಮ್ಮ ಅನುಭವದಲ್ಲಿ ಇನ್ನೂ ಇಲ್ಲದಿದ್ದರೆ ನೀವು ಭ್ರಾಮಕರಾಗಿ ಬಿಡ್ತೀರಿ ನಿಮ್ಮ ಮುಂದಿನ ಜನ್ಮ ಈಗಲೇ ಬದುಕಕ್ಕೆ ಶುರು ಮಾಡ್ತೀರಾ ಇನ್ನು ಈ ಜನ್ಮವನ್ನೇ ಸರಿಯಾಗಿ ಬದುಕಿಲ್ಲದಿರುವಾಗ ಹಾಗಾದರೆ ನಾನು ಅಧ್ಯಾತ್ಮ ಅನ್ವೇಷಕನಾಗೋದು ಹೇಗೆ ಅಧ್ಯಾತ್ಮ ಅನ್ವೇಷಣೆ ಅಂದರೆ ನೀವೆಲ್ಲಿದ್ದೀರೋ ಈಗ ಈ ಆವರಣದಲ್ಲಿ ಇದ್ದೀರಾ ಹೊರಗಡೆ ದೂರದಲ್ಲಿರೋದು ಏನೋ ನಿಮಗೆ ನೋಡಬೇಕು ಇಲ್ಲಿ ಕೂತು ಅದರ ಯೋಚನೆ ಮಾಡೋದಲ್ಲ ಹೋಗಬೇಕು ಅತಿ ಎತ್ತರವಾದ ಮರ ಹತ್ತಿ ನೋಡಬೇಕು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮರದ ಮೇಲೆ ಜಾಸ್ತಿ ಕೂತ್ರೆ ಮರನೂ ಸ್ವಲ್ಪ ಎತ್ತರ ಬೆಳೆಯುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಧ್ಯಾತ್ಮ ಅನ್ವೇಷಕರಾಗಿ ನೀವು ಇಷ್ಟೇ ಮಾಡೋದು ನೀವು ಎಲ್ಲಿದ್ದೀರೋ ಅಲ್ಲಿಂದ ಮುಂದಿನ ಹೆಜ್ಜೆ ಯಾವುದು ಕೊನೆ ಹೆಜ್ಜೆ ಯೋಚಿಸಬೇಡಿ ನೀವು ಭ್ರಾಮಕರಾಗಿ ಬಿಡ್ತೀರಿ ಇದೇ ಆಗಿರೋದು ಬಹಳಷ್ಟು ಧರ್ಮಗಳಿಗೆ ಎಲ್ಲರೂ ಹೋಗಕ್ಕೆ ಇನ್ನೊಂದು ಜಾಗದ ಬಗ್ಗೆ ಯೋಚಿಸ್ತಿದ್ದಾರೆ ಈ ಜಾಗ ಹಾಳು ಮಾಡಿ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಎಲ್ಲಿ ತೀರಾ ಪ್ರಾಥಮಿಕ ಸಂಖ್ಯೆಗಳನ್ನು ಕೊಡ್ತಾರೋ ಅಲ್ಲಿಗೆ ವಿವಿಧ ಧರ್ಮಗಳಲ್ಲಿ ಸ್ವರ್ಗನ ವಿವರಿಸೋದು ಹೇಗಂದರೆ ಅದು ಒಂದು ಜಾಗಕ್ಕೆ ನನಗೆ ಹೋಗೋಕೆ ಇಷ್ಟ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅದು ಯಾವುದೋ ಅಪಕ್ವ ಮನಸ್ಸಿನ ತಲೆಯಲ್ಲೇ ಮಾಡಿದ ಹಾಗಿದೆ ಮಹಿಳೆಯರಿಗೆ ಜಾಗ ಇಲ್ಲ ಎಲ್ಲೂ ಉಪಯೋಗಿಸಿಕೊಳ್ಳೋದಕ್ಕೆ ಹೊರತಾಗಿ ಮಹಿಳೆಗೆ ಜಾಗ ಇಲ್ಲ ಯಾಕಂದರೆ ಇವೆಲ್ಲ ತಯಾರಾಗಿರೋದು ವಕ್ರಬುದ್ಧಿಯ ಗಂಡಸರ ತಲೆನಲ್ಲಿ ಇಲ್ಲಿ ಅವರಿಗೆ ಏನೇನು ಸಿಕ್ಕಿಲ್ವೋ ಅದನ್ನೆಲ್ಲ ಅಲ್ಲಿ ಅಗಾಧ ಪ್ರಮಾಣದಲ್ಲಿ ಕಲ್ಪಿಸಿಕೊಳ್ತಿದ್ದಾರೆ ಅಲ್ಲಿ ಮಹಿಳೆಯರಿಗೆ ಪಾತ್ರವೇ ಇಲ್ಲ ನೀವು ಈ ಗೃಹದಲ್ಲಿ ಚೆನ್ನಾಗಿದ್ದೀರಾ ಸ್ವರ್ಗಕ್ಕೆ ಹೋಗೋ ಯೋಚನೆನೂ ಮಾಡಬೇಡಿ ನಾನಂತೂ ಖಂಡಿತ ಅಲ್ಲಿಗೂ ಹೋಗ್ತಿಲ್ಲ ಅರ್ಹತೆ ಪ್ರಶ್ನೆಯಿಂದ ಅಲ್ಲ ಅದು ಪ್ರಶ್ನೆ ಇರಬಹುದು ಯಾಕಂದರೆ ಅಂಥ ಅಸಹ್ಯವಾದ ಜಾಗಕ್ಕೆ ನಾನು ಯಾವತ್ತೂ ಹೋಗಕ್ಕೆ ಇಷ್ಟಪಡಲ್ಲ ಜನಗಳು ಸೃಷ್ಟಿ ಮಾಡಿರೋ ಸ್ವರ್ಗಕ್ಕೆ ಇಲ್ಲಿ ನೀವೇನು ನೋಡ್ತಿದ್ದೀರೋ ಇದು ಸೃಷ್ಟಿಕರ್ತನ ಸೃಷ್ಟಿ ನನ್ನೊಳಗೆ ಇರೋದು ನನ್ನ ಸೃಷ್ಟಿ ಇದು ಯಾವಾಗಲೂ ಸ್ವರ್ಗದ ಥರಾನೇ ಅನಿಸತ್ತೆ ಹೊರಗಿನದ್ದನ್ನು ಸ್ವಲ್ಪ ಚೆನ್ನಾಗಿ ನಿರ್ವಹಿಸಿದರೆ ಅದು ಸ್ವರ್ಗ ಆಗಿರುತ್ತೆ ಇದು ಖಾತ್ರಿ ಸ್ವರ್ಗ ಹೊರಗಿನ ವಿಚಾರಗಳಲ್ಲಿ ನಿರ್ವಹಣೆ ಬೇಕು ಸ್ವಲ್ಪ ನಿರ್ವಹಣೆ ಮಾಡಿದರೆ ಅದು ಸ್ವರ್ಗನೇ ನೀವು ಇನ್ನೊಂದು ಜಾಗಕ್ಕೆ ಹೋಗಬೇಕು ದಯವಿಟ್ಟು ಹೋಗಿ ನೀವು ಇಲ್ಲಿ ಯಾಕಿದ್ದೀರಾ ಈಗ ನಮಗೆ ಸಾಮಾಜಿಕ ಅಂತರ ಬೇಕು ಸ್ವರ್ಗಕ್ಕೆ ಹೋಗೋರೆಲ್ಲ ಹೋದರೆ ಸಹಜವಾಗಿ ಅದು ಆಗತ್ತೆ ಸಾಮಾಜಿಕ ಅಂತರ ಇದು ಈಗಿನ ಅವಶ್ಯಕತೆ ಹಾಗಾಗಿ ಆಲ್ಫೋನ್ಸ್ ಅವರ ಹೆಸರೇನು ಆಲ್ಫೋನ್ಸ್ ಅಲ್ಲ ಸರಿ ಆದರೆ ಅಕಸ್ಮಾತ್ ಒಂದು ವೇಳೆ ನಿಮ್ಮನ್ನ ಈ ಗ್ರಹದ ಮೇಲೆ ಮತ್ತೆ ಡಿಜೆ ಆಗಿ ವಾಪಸ್ ಹಾಕೋ ಬದಲು ಸ್ವರ್ಗದಲ್ಲೇ ಡಿಜೆ ಬೇಕಾಗಿದ್ರೆ ನೀವಲ್ಲಿ ಹೋಗ್ತೀರಿ ಅಲ್ಲಿ ಯಾವುದೆಲ್ಲ ತರಹದ ಡಿ ಜೆಗಳು ಇದ್ದಾರೋ ಗೊತ್ತಿಲ್ಲ ಅವರು ಮುಂಚೆನೇ ಹೋಗಿದ್ದಾರೋ ನೀವೇ ಮೊದಲನೆಯವರೋ ನನಗೆ ಗೊತ್ತಿಲ್ಲ ಅವರಿಗೆ ನಿಮ್ಮ ಮ್ಯೂಸಿಕ್ ಬೇಕೋ ಇಲ್ಲವೋ ಗೊತ್ತಿಲ್ಲ ಈ ಗ್ರಹದ ಮೇಲೆ ಈ ಕ್ಷಣದಲ್ಲಿ ನೀವೇನು ಮಾಡ್ತಿದ್ದೀರೋ ಡಿ ಜೆನೋ ಬೇರೆ ಏನು ಮಾಡ್ತಿದ್ದೀರೋ ಅದನ್ನು ನಿಮ್ಮ ಬೆಸ್ಟ್ ಅನ್ನೋ ಹಾಗೆ ಮಾಡಿ ನೀವು ಏನಾದರೂ ಮಾಡ್ತೀರಿ ಎಷ್ಟು ಚಿಕ್ಕದೋ ದೊಡ್ಡದೋ ಅದರಿಂದೇನು ಅದನ್ನು ತೀರಾ ಚೆನ್ನಾಗಿ ಮಾಡಿ ಏನಾದರೂ ಮಾಡೋಕ್ಕೆ ಅವಕಾಶ ಇದ್ದಾಗ ಅದರಲ್ಲಿ ಸ್ವಲ್ಪ ಹಿಡಿದಿಟ್ಕೊಳ್ತೀರಾ ಸ್ವರ್ಗಕ್ಕೋ ಮುಂದಿನ ಜನ್ಮಕ್ಕೋ ತಗೊಂಡು ಹೋಗೋದಕ್ಕೆ ಹಿಂದೂಗಳು ಮುಂದಿನ ಜನ್ಮಕ್ಕೆ ಕ್ರಿಶ್ಚಿಯನ್ರು ಮುಸಲ್ಮಾನರು ಸ್ವರ್ಗಕ್ಕೆ ಇಲ್ಲ ದಯವಿಟ್ಟು ಇದೇ ಜೀವನದಲ್ಲಿ ನಿಮಗೆ ಏನೇ ಕೌಶಲ ಜೀವಶಕ್ತಿ ಪ್ರೀತಿ ಆನಂದ ಏನೆಲ್ಲ ಇದೆಯೋ ಅದನ್ನು ಇಲ್ಲೇ ಖರ್ಚು ಮಾಡಿ ಸಂಪೂರ್ಣವಾಗಿ ಒಮ್ಮೆ ಹೀಗಾಯಿತು ಯು ಕೆ ಈಗ ವೈರಸ್ ಅಟ್ಯಾಕ್ನಿಂದ ನರಳುತ್ತಿದೆ ಇದು ಸ್ವಲ್ಪ ಸಮಯದ ಹಿಂದೆ ಲಂಡನ್ನಲ್ಲಿ ವಾಸ ಇದ್ದ ಬನ್ಬರ್ರಿ ಅನ್ನೋ ಯುವಕ ಹಳ್ಳಿ ಕಡೆ ಇದ್ದ ಅವನ ಚಿಕ್ಕಪ್ಪನ್ನು ನೋಡೋಕ್ಕೆ ನಿರ್ಧಾರ ಮಾಡಿದ ಅವರನ್ನು ತುಂಬ ದಿನಗಳಿಂದ ನೋಡಿರಲಿಲ್ಲ ತುಂಬ ವರ್ಷಗಳಾಗಿತ್ತು ಹೋಗಕ್ಕೆ ನಿರ್ಧಾರ ಮಾಡಿದ ಹದಿನೆಂಟು ತಿಂಗಳ ಹಿಂದೆ ಅವನ ಚಿಕ್ಕಮ್ಮ ತೀರು ಹೋಗಿದ್ರು ಅವನು ಬ್ಯುಸಿ ಇದ್ದ ಹೋಗೋಕ್ಕಾಗಿರಲಿಲ್ಲ ಈಗ ಹೋಗಕ್ಕೆ ನಿರ್ಧಾರ ಮಾಡ್ದ ಹೋದ ಒಂಟಿ ಮಾರ್ಗದ ರೈಲ್ವೆ ಸ್ಟೇಷನ್ನಲ್ಲಿ ಇಳ್ದ ಸುತ್ತಮುತ್ತ ನೋಡ್ದ ನಿರ್ಜನವಾಗಿತ್ತು ಅಲ್ಲೊಬ್ಬ ಕಾಲದ ಹೊಡೆತಕ್ಕೆ ಸಿಕ್ಕಿ ಹೋಗಿದ್ದ ಮುದುಕಾಯಿದ್ದ ಅವನ ಹತ್ರ ಹೋಗಿ ಕೇಳ್ದ ನನ್ನ ಚಿಕ್ಕಪ್ಪ ಬರ್ನ್ಬರಿ ಇಲ್ಲೇ ಎಲ್ಲೋ ಇದ್ದಾರೆ ನೀವು ನನಗೆ ಬರ್ನ್ಬೆರಿ ಫಾರಂಗೆ ದಾರಿ ಹೇಳ್ತೀರಾ ಆಂಡ್ರ್ಯೂ ಬರ್ನ್ಬರಿ ಮುದುಕ ಹೇಳ್ದ ಓ ಆಂಡ್ರ್ಯೂ ಅವನು ನೆನ್ನೆ ತೀರ್ಕೊಂಡ ಅವನು ಹೇಗೆ ಸಾಯ್ತಾನೆ ನಾನು ವಾರಾಂತ್ಯ ಅವನ ಜೊತೆ ಇರಕ್ಕೆ ಬಂದಿದ್ದೀನಿ ಆ ಮುದುಕ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡಿದ್ದ ಲಂಡನ್ ಹುಡುಗನ್ನ ನೋಡ್ದ ಹೇಳ್ದ ಹಾಸ್ಯ ಮಾಡ್ದ ಹಾ ಅವನು ನಿನ್ನ ನಿರೀಕ್ಷೆ ಮಾಡ್ತಿದ್ದಿರಬೇಕು ಅದರಿಂದ ಸಕಾಲದಲ್ಲಿ ತೀರ್ಕೊಂಡ ಈಗ ಅದರಲ್ಲೂ ಈ ವೈರಸ್ ಸಮಯದಲ್ಲಿ ನೀವು ನಶ್ವರರು ಅಂತ ಗೊತ್ತಿರಲಿ ನೀವು ನಶ್ವರರೇ ಆದರೆ ಈಗ ನಿಮಗೆ ಖಾತ್ರಿಯಾಗಿ ಗೊತ್ತು ನಿಮ್ಮ ಹತ್ರ ಏನಿದೆಯೋ ಕೌಶಲ್ಯ ಪ್ರೀತಿ ಆನಂದ ಜಾಣ್ಮೆ ದಯವಿಟ್ಟು ಈಗಲೇ ತೋರಿಸಿ ಕೆಲಸ ಮಾಡೋದಕ್ಕೆ ನಿಮಗೆ ಇರೋ ಶಕ್ತಿಯನ್ನು ಈಗಲೇ ತೋರಿಸಿ ಇನ್ನೊಂದು ಜನ್ಮಕ್ಕೆ ತಗೊಂಡು ಹೋಗೋಕ್ಕೆ ಪ್ರಯತ್ನಿಸಬೇಡಿ ಗೊತ್ತು ಮುಂದಿನ ಜನ್ಮದಲ್ಲಿ ನೀವು ಜಿರಳೆ ಆಗಬಹುದು ಯಾಕೆ ನಗ್ತಿದ್ದೀರಿ ಅವರು ಹೇಳ್ತಿದ್ದಾರೆ ಜಿರಳೆ ನೂರಾರು ಕೋಟಿ ವರ್ಷ ಬದುಕಿ ಉಳಿದಿರೋ ಜೀವಿ ಅಂತ ಈ ಬಾರಿ ನೀವು ಮನುಷ್ಯನಾಗಿ ಹುಟ್ಟಿದ್ದೀರಿ ಮುಂದಿನ ಸರ್ತಿ ನಿಮ್ಮ ಒರಿಜಿನಲ್ ರೂಪಕ್ಕೆ ಹೋಗಬಹುದು ನಾನು ಹೇಳ್ತಿರೋದು ಡಿ ಜೆ ಕೌಶಲ್ಯ ಕೆಲಸಕ್ಕೆ ಬರದೇ ಇರಬಹುದು ಅಂತ ಅದರಿಂದ ಈಗಲೇ ಮಾಡಿ ಚೆನ್ನಾಗಿ ಮಾಡಿ ನೀವು ಮಾಡ್ತಿರೋ ಎಲ್ಲದರಲ್ಲೂ ಮುಳುಗಿಸ್ಕೊಳ್ಳಿ ಸಂಪೂರ್ಣವಾಗಿ ಜೀವನ ಅಲ್ಲೇ ಇರೋದು ತೊಡಗಿಸಿಕೊಳ್ಳೋದು ಲೈಫ್ ಇಸ್ ಇನ್ ಯುವರ್ ಇನ್ವಾಲ್ವ್ಮೆಂಟ್ ವಿತ್ ಇಟ್ ಎಲ್ಲಿ ನಿಮ್ಮ ಪೂರ್ಣ ಶ್ರದ್ಧೆ ಇಲ್ಲವೋ ಅಲ್ಲಿ ಜೀವನ ಇಲ್ಲ ಅದರಿಂದ ಸುಮ್ಮನೆ ಕೂತು ಎಲ್ಲ ತರಹದ ಮೂರ್ಖ ಯೋಚನೆಗಳನ್ನು ಮಾಡಬೇಡಿ ನಿಮಗೆ ಗೊತ್ತಿಲ್ಲ ನೀವು ಮತ್ತೆ ಹುಟ್ತೀರೋ ಇಲ್ವೋ ನೀವು ಯಾವುದೋ ಇಂಡಿಯನ್ ಬುಕ್ ಓದ್ತಾ ಇದ್ದೀರಾ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಖಾತ್ರಿ ಇಲ್ಲ ಯಾವುದೋ ಪುಸ್ತಕ ಓದಿದ್ದೀರಿ ಅದನ್ನೆಲ್ಲ ಬಿಡಿ ನಿಮ್ಮ ಪಂಚೇಂದ್ರಿಯಗಳನ್ನೆಲ್ಲ ಬಳಸಿ ಜೀವನವನ್ನು ಆಸ್ವಾದಿಸಿ ಅದೇನು ಹೇಳುತ್ತೆ ಅದನ್ನು ಮಾಡಿ ಅದು ಹೇಳುತ್ತೆ ನೀವು ಬದುಕು ಬದುಕು ಪರಿಪೂರ್ಣ ಬದುಕು ಪರಿಪೂರ್ಣ ಜೀವನ ಅಂದರೆ ನಾನು ಪ್ರತಿ ರಾತ್ರಿ ಪಾರ್ಟಿ ಮಾಡಬೇಕಾ ಇಲ್ಲ 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 ಪರಿಪೂರ್ಣವಾಗಿ ಬದುಕೋದು ಅಂದರೆ ಜೀವನ ಚಾಚೆ ಹಿಡಿಯುವ ಪ್ರತಿಯೊಂದು ಸಾಧ್ಯತೆಯನ್ನು ಅನ್ವೇಷಿಸೋದು ಇದಕ್ಕೆ ಅದು ಪರಿಪೂರ್ಣ ಜೀವನ ಆದರೆ ಸದ್ಗುರು ಈಗ ಲಾಕ್ಡೌನ್ ಇದೆ ನಾನು ಹೇಗೆ ಬದುಕೋದು ನೀವು ತಿಳ್ಕೋಬೇಕು ನಿಮಗೆ ನಾನು ನೆನಪಿಸ್ತಾ ಇದ್ದೀನಿ ಜೀವನ ನಿಮ್ಮೊಳಗೆ ಆಗೋದು ನಿಮ್ಮ ಸುತ್ತಮುತ್ತ ಏನು ಆಗ್ತಿದೆ ಅಂತ ನೀವು ಅಂದ್ಕೋತೀರೋ ಅದು ಕೇವಲ ಭ್ರಮೆ ಇಲ್ಲಿ ಯಾರೋ ಕೂತಿದ್ದಾರೆ ಅವರನ್ನು ನೋಡ್ತಿದ್ದೀನಿ ಅಂದ್ಕೋತೀರಿ ಇಲ್ಲ ಬೆಳಕು ಅವರ ಮೇಲೆ ಪ್ರತಿಫಲಿಸುತ್ತೆ ಪ್ರತಿಫಲಿಸತ್ತೆ ಭವಿಸುತ್ತೆ ನಿಮ್ಮ ಅಕ್ಷಿಪಟಲದ ಮೇಲೆ ಚಿತ್ರ ನೀವು ಅಲ್ಲೇ ನೋಡ್ತಿರೋದು ನೀವು ಇಲ್ಲೇನೂ ನೋಡ್ತಾ ಇಲ್ಲ ಜೀವನದ ಪ್ರತಿಯೊಂದು ಅನುಭವ ನೋಟ ಆಲಿಕೆ ವಾಸನೆ ರುಚಿ ಸ್ಪರ್ಶ ಯೋಚನೆ ಭಾವನೆ ಆನಂದ ಬೇಗುದಿ ನೋವು ಪರಮಾನಂದ ನೋವು ನಲಿವು ಪ್ರತಿಯೊಂದು ಆಗ್ತಿರೋದು ನಿಮ್ಮೊಳಗೆ ನೀವು ಜೀವಂತವಾದಷ್ಟು ನೀವು ಒಳಮುಖರಾಗ್ತೀರಿ ಹೊರಗಿನ ಚಟುವಟಿಕೆಗಳು ಕೇವಲ ಅಭಿವ್ಯಕ್ತಿ ಜೀವನ ನಿಜವಾಗಿ ಆಗ್ತಿರೋದು ಇಲ್ಲಿ ಆದ್ದರಿಂದ ಲಾಕ್ಡೌನ್ ಅದ್ಭುತವಾದ ಸಮಯ ನೀವು ಲಾಕ್ಡೌನ್ ಅಂತ ಕರೀಬಾರ್ದು ಇದು ಸರ್ಕಾರ ಹೇರಿರೋ ಲಾಕ್ಡೌನ್ ಅಲ್ಲ ಇದು ನಿಮ್ಮ ಪ್ರತ್ಯಾಹಾರ ನಿಮ್ಮ ಅಧ್ಯಾತ್ಮ ಪ್ರಕ್ರಿಯೆಯಲ್ಲಿ ಮುಖ್ಯವಾದ ಹೆಜ್ಜೆ